ಬೆಂಗಳೂರಿನ ಹಲಸೂರಿನಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರದ ವಿವಿಧ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಜೊತೆಗೆ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಯಿತು. ಅವ್ರು ಹೇಳಿದ್ರು ಸರ್, ನಮಗೆ ಲೋನ್ ಮಾಡಿಸ್ಕೊಡಿ ಸರ್. ದೂರದರ್ಶನದೊಂದಿಗೆ ಫಲಾನುಭವಿ ರಾಘವೇಂದ್ರ ಹಲವು ವರ್ಷಗಳಿಂದ ಚಾಲಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು ನೂತನ ಕಾರ್ ಖರೀದಿಸಲು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆದಿದ್ದಾನೆ. ಕೇವಲ ಆಧಾರ ಹಾಗೂ ಪ್ಯಾನ್ ಕಾರ್ಡ್ ಆಧಾರದ ಮೇಲೆ ಸಾಲ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು. ನಿನ್ನೆ ತಾನೇ ಶೋರೂಮ್ ಅಲ್ಲಿ ಅಮೌಂಟ್ ಕೊಟ್ಟಾಯ್ತು. ನಾಳೆ ನಡೆದ್ರೆ ವೆಹಿಕಲ್ ಬರುತ್ತೆ, ನನಗೊಂದು ತುಂಬ ಖುಷಿ ಆಗ್ತದೆ. ಈ ಮುದ್ರಾ ಯೋಜನೆ ಇರೋದ್ರಿಂದ ನಮ್ಮಂತ ಸಾಮಾನ್ಯರು ಸ್ವಲ್ಪ ಬದುಕ್ತಾರೆ, ಬೆಳವಣಿಗೆ ಇಂಪ್ರೂವ್ ಆಗುತ್ತೆ. ಫಲಾನುಭವಿ ರಾಮಕ್ಕ ಕೇಂದ್ರದ ಮುದ್ರಾ ಯೋಜನೆಯಡಿ 10,000 ರೂಪಾಯಿ ಸಾಲ ಪಡೆದಿದ್ದು ಪೊರಕೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದೇನೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದು ಸಹಕಾರಿಯಾಗಿದೆ ಎಂದರು. ಕೇಳಿದಕ್ಕೆ ಮೇಡಮ್ ಅವ್ರು ನನಗೆ ಹೇಳಿ ಅವ್ರು ಹೇಳಿದ್ರು ಲೋನು ಕೊಡ್ತೀವಿ ಅಂತೇಳಿ. ಏನಕ್ಕಂತ ಕೇಳಿದೆ ಅವರು, ನಾನು ಹಿಂಗೆ ಪರಕೆ ವ್ಯಾಪಾರ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಬೇಕು ಅಂತ ಕೇಳಿದೆ ಸರ್. ಅವರು ಕೆನರಾ ಬ್ಯಾಂಕಲ್ಲಿ 10,000 ಕೊಟ್ಟವರು, ಪರಕೆ ವ್ಯಾಪಾರ ಮಾಡ್ತೀವಿ. ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆಯ ನಿರ್ದೇಶಕ ಶ್ರೀಕಾಂತ್ ನಾಮದೇವ್ 2047ರ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಧ್ಯೇಯದೊಂದಿಗೆ ಈ ಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಈ ಸಂಕಲ್ಪವನ್ನು ಸಾಕಾರಗೊಳಿಸಲು ಕೇಂದ್ರದ ವಿವಿಧ ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗುತ್ತಿದೆ ಎಂದು ತಿಳಿಸಿದರು.